ಕನ್ನಡ ಚಿತ್ರರಂಗ ಈಗ ಗರಿಗೆದರ್ತಾ ಇದೆ. ಇದಕ್ಕೆ ಕಾರಣ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಮಾರ್ಟಿನ್ ಯಾವಾಗ ತನ್ನ ಟೈಟಲ್ಲು ಪೋಸ್ಟರಿಂದ ಶುರುವಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಒಂದಲ್ಲ ಒಂದು ಸುದ್ದಿಗೆ ಕಾರಣ ಆಗ್ತಾನೆ ಇದೆ. ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವಂತಹ, ಕುತೂಹಲ ಕೆರಳಿಸಿರುವಂತಹ ಮಾರ್ಟಿನ್ ಇದೀಗ ಮತ್ತೊಂದು ಮಜಲು ಹೊರಟಿದೆ. ಅಂದರೆ ಆಗಸ್ಟ್ 5 ಮುಂಬೈನಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದೆ. ಯಾಕೆ ಮುಂಬೈನಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬರ್ಬೋದು. ನಿರ್ಮಾಪಕ ಉದಯ್ ಮೆಹ್ತಾ, ನಿರ್ದೇಶಕ AP ಅರ್ಜುನ್, ಇವರಿಬ್ಬರ ಕನಸಿನ ಕೂಸು ಮಾರ್ಟಿನ್. ನಾನು ಆಗಲೇ ಹೇಳ್ದಂಗೆ ಮಾರ್ಟಿನ್ ಆರಂಭದಿಂದ ಸಾಕಷ್ಟು ಸೌಂಡ್ ಮಾಡ್ತಾ ಬಂದಿದೆ, ಈಗ ಮತ್ತಷ್ಟು ಸೌಂಡ್ ಮಾಡೋದಕ್ಕೆ ಹೊರಟಿದೆ. ಮುಂಬೈನಲ್ಲಿ ಆಗಸ್ಟ್ 5 ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಬರೀ ಟ್ರೈಲರ್ ಕಾಮನಾಗಿ ಲಾಂಚ್ ಆಗ್ತಾ ಇದ್ದರೆ ಅದು ಸುದ್ದಿ ಆಗ್ತಾ ಇರಲಿಲ್ಲ ಬಹುಶಃ. ಮುಂಬೈನಲ್ಲಿ ಪ್ರಪಂಚಾದ್ಯಂತ ಎಲ್ರಿಗೂ ಈ ಸಿನಿಮಾದ ಬಗ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಈವೆಂಟನ್ನು ಆಯೋಜನೆ ಮಾಡಲಾಗಿದೆ. ಹಾಗೆ ಹೇಳೋದಾದರೆ ಪ್ರಪಂಚದ 21 ಹಲವಾರು ಪತ್ರಕರ್ತರು ಆ ಪತ್ರಿಕಾಗೋಷ್ಠಿಗೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತದ ಹಲವು ರಾಜ್ಯಗಳ ಸಾಕಷ್ಟು ಪತ್ರಕರ್ತರು ಕೂಡ ಅವತ್ತು ಈವೆಂಟಿಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಟ್ರೈಲರ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ ಮತ್ತು ಕುತೂಹಲ ಕೂಡ ಇದೆ. ಹಾಗೆ ನೋಡಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ದಿನಗಳ ಕಾಲ ಒಂದಷ್ಟು ಗೊಂದಲದಲ್ಲಿತ್ತು. ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಸರಿಯಾಗಿ ಥಿಯೇಟರ್ನಲ್ಲಿ ಗಟ್ಟಿಯಾಗಿ ನಿಲ್ತಾ ಇರಲಿಲ್ಲ, ಗಳಿಕೆ ಕೂಡ ಆಗ್ತಾ ಇರಲಿಲ್ಲ, ಪ್ರೇಕ್ಷಕ ಕೂಡ ಆ ಕಡೆ ಮುಖ ಮಾಡಿ ನೋಡ್ತಾ ಇರಲಿಲ್ಲ. ಯಾವಾಗ ಮಾರ್ಟಿನ್ 11 ರಿಲೀಸ್ ಅಂತ ಅನೌನ್ಸ್ ಆಯಿತೋ ಅಂದಿನಿಂದ ಇಂದಿನವರೆಗೂ ಮಾರ್ಟಿನ್ ಬಗ್ಗೆ ಎಲ್ಲ ಕಡೆ ಜಪ ಶುರುವಾಗಿದೆ. ಹಾಗಾಗಿ ನಿರ್ಮಾಪಕ ಉದಯ್ ಮೆಹ್ತಾ ಅವರು, ನಿರ್ದೇಶಕ ಅರ್ಜುನ್ ಇವರಿಬ್ಬರು ಸೇರಿ ದೊಡ್ಡ ಮಟ್ಟದ ಪ್ಲಾನ್ ಮಾಡಿದ್ದಾರೆ. ಆಗಸ್ಟ್ 5 ಮುಂಬೈನಲ್ಲಿ ದೊಡ್ಡ ಈವೆಂಟ್ ಜೊತೆಗೆ ಮತ್ತಷ್ಟು ಸೌಂಡ್ ಮಾಡೋ ಎಲ್ಲ ಲಕ್ಷಣಗಳು ಮಾರ್ಟಿನ್ಗೆ ಕಾಣ್ತಾ ಇವೆ. ಹಾಗಾದರೆ ಕನ್ನಡದ ಒಂದು ಸಿನಿಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಕನ್ನಡಿಗರಿಗೆ ಮೊದಲು ಟ್ರೈಲರ್ ನೋಡೋ ಅವಕಾಶನ ನಿರ್ಮಾಪಕರು ಕಲ್ಪಿಸ್ಕೊಟ್ಟಿದ್ದಾರೆ. ಆಗಸ್ಟ್ 4 ಕನ್ನಡಿಗರಿಗಾಗಿ ಒಂದು ಶೋ ಅರೇಂಜ್ ಮಾಡಿದ್ದಾರೆ. ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಆಗಸ್ಟ್ 4 ಅವತ್ತು ಟ್ರೈಲರ್ ಲಾಂಚ್ ಆಗ್ತಾಯಿದೆ. ವಿಶೇಷ ಏನಂದರೆ ಬುಕ್ ಮೈ ಶೋದಲ್ಲಿ ಆಗಸ್ಟ್ 2 ಟಿಕೆಟನ್ನು ಕಾದಿರಿಸ್ಬೋದು. ಅಂದರೆ ಫ್ಯಾನ್ಸ್, ಧ್ರುವ ಸರ್ಜಾ ಫ್ಯಾನ್ಸ್ಗಳು, ಒಂದಿಷ್ಟು ಸಿನಿಮಾ ಬಗ್ಗೆ ಆಸಕ್ತಿ ಇರೋವಂಥವ್ರು, ಸಿನಿಮಾ ಬಗ್ಗೆ ಕುತೂಹಲನ್ನು ಇಟ್ಕೊಂಡಿರೋವಂಥವ್ರು ಆಗಸ್ಟ್ 2 ಶುರುವಾಗುವಂತಹ ಟಿಕೆಟ್ ಇದನ್ನು ಮುಂಗಡವಾಗಿ ಕಾಯ್ದಿರಿಸ್ಕೋಬೋದು. ಆಗಸ್ಟ್ 4 ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾದ ಟ್ರೇಲರ್ ಲಾಂಚ್ ಆಗ್ತಾಯಿದೆ. ಸೊ ಮೊದಲು ಕನ್ನಡಿಗರಿಗೆ ಈ ಅವಕಾಶವನ್ನು ನಿರ್ಮಾಪಕ ಉದಯ್ ಮೆಹ್ತಾ ಕಲ್ಪಿಸ್ಕೊಟ್ಟಿದ್ದಾರೆ. 5 ಸಂಜೆ ದೊಡ್ಡ ಈವೆಂಟ್ ನಡೀತಾ ಇದೆ ಮುಂಬೈನಲ್ಲಿ. ಅಂದು ಪ್ರಪಂಚದ ಒಂದಿಷ್ಟು ದೇಶಗಳಿಂದ ಪತ್ರಕರ್ತರು ಆಗಮಿಸ್ತಾರೆ. ಅವತ್ತು ಅವ್ರ ಮುಂದೆ ಟ್ರೈಲರ್ ಅನಾವರಣಗೊಳ್ತಾ ಇದೆ. ಎಲ್ರಿಗೂ ಒಂದು ಸಣ್ಣ ಕುತೂಹಲ ಇತ್ತು, ಮಾರ್ಟಿನ್ ಯಾವ ಮಟ್ಟಕ್ಕೆ ತಯಾರಾಗಿದೆ, ಹೇಗೆಲ್ಲ ರಿಲೀಸ್ ಪ್ಲಾನ್ ಆಗ್ತಾಯಿದೆ ಅಂಥೇಳಿ. ಅಕ್ಟೋಬರ್ 11 ಈಗಾಗಲೇ ರಿಲೀಸ್ ಆಗುತ್ತೆ ಅನ್ನೋದನ್ನು ಪಕ್ಕ ಮಾಡಿದ್ದಾರೆ ಪ್ರೊಡ್ಯೂಸರ್. ಯಾಕಂದರೆ ಈ ಬಾರಿಯ ಏನು ಬಿಡುಗಡೆ ದಿನಾಂಕ ಘೋಷಣೆ ಮಾಡಿದರೆ ಅದು ಪಕ್ಕ. ಯಾಕಂದರೆ ಇದುವರೆಗೆ ತಡ ಆಗಿದ್ದು ಕಾರಣ ಒಂದೇ ಗ್ರಾಫಿಕ್, ಅದರಿಂದ ಒಂದು ಸ್ವಲ್ಪ ತಡ ಆಯಿತು. ಹಾಗಾಗಿ ಈ ಸಾರಿ ಯಾವುದೇ ತೊಂದರೆ ಇಲ್ಲದಂಗೆ ಅಕ್ಟೋಬರ್ 1 ಪ್ರಪಂಚಾದ್ಯಂತ ಈ ಸಿನಿಮಾ ತೆರೆಗೆ ಬರ್ತದೆ ಅಂತ ಏನು ಹೇಳಿದ್ದಾರೆ. ಸೊ 4 ವೀರೇಶ್ ಮಂದಿರದಲ್ಲಿ ಈ ಸಿನಿಮಾದ ಟ್ರೈಲರ್ ಲಾಂಚ್ ಆಗ್ತದೆ. ವಿಶೇಷ ಅಂದರೆ 13 ಭಾಷೆಯಲ್ಲಿ ಕೂಡ
ಈ ಸಿನಿಮಾದ ಟ್ರೈಲರ್ ವೀಕ್ಷಿಸ್ಬೋದು. ಈಗಾಗಲೇ ಒಂದಿಷ್ಟು ತಯಾರಿಗಳು ಕೂಡ ನಡೆದಿದೆ. ಏನು ಈ ಈವೆಂಟ್ ನಡೆಸಲಿಕ್ಕೆ ಕಳೆದ ಒಂದು ತಿಂಗಳಿಂದ ಇಡೀ ತಂಡ ಸಾಕಷ್ಟು ತಯಾರಿ ಮಾಡಿಕೊಂಡಿತ್ತು. ಹಾಗಾಗಿ 5ನೇ ತಾರೀಕಿಗೆ ಕೊನೆಗೂ ಟ್ರೈಲರ್ ಲಾಂಚನ್ನ ಫಿಕ್ಸ್ ಮಾಡಿದೆ. ಸೊ ಇನ್ನೊಂದು ವಿಶೇಷ ಏನಂತಂದರೆ, ನಮ್ಮ ಕನ್ನಡದ ಪತ್ರಕರ್ತರು ಕೂಡ ಬಾಂಬೆಯ ಈವೆಂಟ್ಗೆ ಸಾಕ್ಷಿ ಆಗ್ತಾಯಿದ್ದಾರೆ. ಸೊ ಬೇರೆ ಬೇರೆ ದೇಶಗಳಿಂದ ಬರುವಂತಹ ಪತ್ರಕರ್ತರು ಆ ಟ್ರೈಲರ್ನ ವಿಮರ್ಶೆ ಮಾಡೋದಕ್ಕೂ ಕೂಡ ಕಾದಿದ್ದಾರೆ. ಒಂದು ಅರ್ಥದಲ್ಲಿ ಒಂದು ಕನ್ನಡ ಸಿನಿಮಾ ಇದೇ ಮೊಟ್ಟ ಮೊದಲ ಬಾರಿಗೆ ಮುಂಬೈನಲ್ಲಿ 21 ದೇಶಗಳ ಪತ್ರಕರ್ತನ ಆಹ್ವಾನಿಸಿ ಒಂದು ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಬಹುಶಃ ಒಂದು ದಾಖಲೆ ಅನ್ಬೋದು. ಯಾಕಂದರೆ ಹಿಂದೆ ಕೂಡ ಒಂದಿಷ್ಟು ಕನ್ನಡದ ಸಿನಿಮಾಗಳು ಮುಂಬೈನಲ್ಲಿ ಪ್ರೆಸ್ ಮೀಟ್ ನಡೆಸಿದ್ವು, ಎಲ್ಲ ರಾಜ್ಯಗಳ ಪತ್ರಕರ್ತರನ್ನು ಬೆಂಗಳೂರಿಗೆ ಕರೆಸಿದ್ವು, ಇಲ್ಲಿ ಒಂದು ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿ ನಡೆಸಿ ಆ ಮೂಲಕ ಪ್ರಚಾರಕ್ಕೆ ಹೆಜ್ಜೆ ಇಟ್ಟಿದ್ವು. ಸೊ ಈಗ ಮಾರ್ಟಿನ್ 5ನೇ ತಾರೀಕಿಗೆ ಏನು ಮುಂಬೈನಲ್ಲಿ ಲಾಂಚ್ ಆಗ್ತಾ ಇದೆ ಈವೆಂಟ್, ಆ ಟ್ರೈಲರ್ ಈವೆಂಟ್, ಅಲ್ಲಿಂದ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದೆ. ಧ್ರುವ ಸರ್ಜಾ ಅವರ ಒಂದು ಶ್ರಮ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಯಾಕಂದರೆ ಅವರ ಪ್ರತಿಯೊಂದು ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅಂಥೇಳಿ. ಅದಷ್ಟೇ ಅಲ್ಲ, ಈ ಸಿನಿಮಾ ತಯಾರಾಗಬೇಕಂತಂದರೆ ಮೊದಲು ಒಬ್ಬ ಬರಹಗಾರ, ನಿರ್ದೇಶಕನ ಕನಸು ಅಂತ ನಾನು ಆಗಲೇ ಹೇಳಿದೆ. ಸೊ ಆ ಕನಸಿಗೆ ಉದಯ್ ಮೆಹ್ತಾ ನಿರ್ಮಾಪಕರು ಕೂಡ ಬಣ್ಣ ತುಂಬಿದ್ದಾರೆ. ಸೊ ಅದೀಗ ಕಲರ್ಫುಲ್ ಆಗಿದೆ. ಮಾರ್ಟಿನ್ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವಂತಹ ಸಿನಿಮಾ. ಹಾಗಾಗಿ ಏನು ಆಗಸ್ಟ್ 5ಕ್ಕೆ ಟ್ರೈಲರ್ ಬರ್ತಾ ಇದೆ, ಟ್ರೈಲರ್ ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಧ್ರುವ ಸರ್ಜಾ ಅವರ ಫ್ಯಾನ್ಸು ಒಂದು ಹಬ್ಬ ಮಾಡುವ ರೀತಿಯಲ್ಲಿ ಇದನ್ನು ಬರಮಾಡ್ಕೊಳ್ತಾ ಇದ್ದಾರೆ. 4ನೇ ತಾರೀಕಿಗೆ ಏನು ಟ್ರೈಲರ್ ಲಾಂಚ್ ಆಗ್ತಾ ಇದೆ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ, ಅಲ್ಲಿ ಬರೀ ಟ್ರೈಲರ್ ಲಾಂಚಿಗೆ ಕಟೌಟ್ ಹಾಕ್ಸೋ ರೀತಿಯ ಪ್ಲ್ಯಾನ್ಗಳು ನಡೀತಾ ಇದೆ. ಇನ್ನು ಈ ರೀತಿಯ ಪ್ಯಾನ್ ವರ್ಲ್ಡ್ ಏನು ಕಾನ್ಸೆಪ್ಟ್ ಇದೆ, ಇದು ಕನ್ನಡದ ಮಟ್ಟಿಗೆ ಮೊದಲ ಸಲ ಅಂತ ಹೇಳ್ಬೋದು. ಅದೇನೇ ಇರಲಿ, ನಿರ್ದೇಶಕ APR ಅರ್ಜುನ್ ಸಾಕಷ್ಟು ಶ್ರಮಪಟ್ಟು ಹಗಲಿರುಳೆನ್ನದೆ ತಂಡ ಕಟ್ಟಿಕೊಂಡು ಮಾರ್ಟಿನ್ ಇದುವರೆಗೂ ಏನು ಸದ್ದು ಮಾಡ್ತಾ ಇದೆ ಅದಕ್ಕೆ ಒಂದಿಷ್ಟು ಕಾರಣಕರ್ತರಾಗಿದ್ದಾರೆ. ಅವರೊಬ್ಬರೇ ಅಲ್ಲ, ಇಂತಹ ಸಿನಿಮಾಗಳಿಗೆ ಬ್ಯಾಕ್ ಸಪೋರ್ಟ್ ಆಗಿರ್ತಕ್ಕಂಥ ನಿರ್ಮಾಪಕ ಉದಯ್ ಮೆಹ್ತಾ ಕೂಡ ನಿಜವಾಗಲೂ ಇಂತಹ ಸಿನಿಮಾಗಳಿಗೆ ಬೆನ್ನೆಲುಬಾಗಿ ನಿಂತಿರೋದು ಒಂದು ಹೆಮ್ಮೆ. ಯಾಕಂದರೆ ಒಬ್ಬ ಕನ್ನಡ ನಿರ್ಮಾಪಕನಾಗಿ ಒಂದು ಕನ್ನಡ ಸಿನಿಮಾವನ್ನು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೊಂಡೊಯ್ಯೋದು ಸುಲಭದ ಮಾತಲ್ಲ. ಉದಯ್ ಮೆಹ್ತಾ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ, ಖರ್ಚು ಮಾಡಿರತಕ್ಕಂಥ ಅಷ್ಟೂ ಹಣ ಈ ಸಿನಿಮಾಗೆ ಬರಬೇಕು, ಈ ಸಿನಿಮಾ ಮೂಲಕ ಅವರು ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಮತ್ತೆ ಪುಟಿದೇಳಬೇಕು. ಸೊ ಒಂದು ದೊಡ್ಡ ಸಿನಿಮಾ ಬರುವಿಕೆಗಾಗಿ ಕನ್ನಡಿಗರು ಕಾಯ್ತಾ ಇದ್ದಾರೆ, ಕನ್ನಡ ಇಂಡಸ್ಟ್ರಿ ಕಾಯ್ತಾ ಇದೆ, ಒಂದಿಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಷ್ಟು ದಿನ ಏನು ಕನ್ನಡ ಚಿತ್ರರಂಗ ಒಂದಿಷ್ಟು ಏನು ಸೊರಗಿತ್ತು, ಈಗ ಮಾರ್ಟಿನ್ ಮೂಲಕ ಅದು ಚೇತರಿಸ್ಕೊಳ್ಳುತ್ತೆ ಅನ್ನೋ ಎಲ್ಲರ ಮಗದಲ್ಲೂ ಕೂಡ ಒಂದು ರೀತಿಯ ಆಶಾಭಾವನೆ ಇದೆ. ಉದಯ್ ಮೆಹ್ತಾ ನಿಜವಾಗಲೂ ಒಂದು ಗಟ್ಟಿ ಧೈರ್ಯ ಮಾಡಿ ಈ ಸಿನಿಮಾಗೆ ಅಷ್ಟೊಂದು ಹಣ ಹಾಕಿದ್ದಾರೆ. ಒಂದಿಷ್ಟು ವಿವಾದಗಳು ಬಂದವು, ವಿವಾದಗಳು ಏನೇ ಇರಲಿ ಅದೆಲ್ಲ ಪಕ್ಕಕ್ಕಿಟ್ಟು ಮಾತಾಡೋದಾದರೆ ಒಂದು ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಯಶಸ್ಸು ಕಾಣೋ ನಿಟ್ಟಿನಲ್ಲಿ ಮೊದಲೇ ಒಂದಿಷ್ಟು ಸುದ್ದಿ ಆಗ್ತಾ ಇದೆ. ಸೊ ಈ ಸಿನಿಮಾ ನಿಜವಾಗಲೂ ಒಂದು ದೊಡ್ಡ ಸಕ್ಸಸ್ ಕಾಣಬೇಕು, ಹಾಗೆ ಸಕ್ಸಸ್ ಆಗಲಿ ಅನ್ನೋದು ಕೂಡ ಕನ್ನಡ ಇಂಡಸ್ಟ್ರಿಯ ಬಹುತೇಕ ಟೆಕ್ನಿಷಿಯನ್ಸು ಮತ್ತು ಕಲಾವಿದರ ಬಯಕೆ ಕೂಡ. ಒಂದು ವಿಷಯ ಹೇಳಲೇಬೇಕಿಲ್ಲಿ, ಒಂದು ತಂಡ ಹಗಲಿರುಳು ಶ್ರಮಿಸಿ ಒಂದು ಸಿನಿಮಾನ ಮಾಡುತ್ತೆ, ಆ ಸಿನಿಮಾ ಸೋಲು ಗೆಲುವು ಅವ್ರ ಕೈಲಿರಲ್ಲ, ಸಿನಿಮಾ ರಿಲೀಸ್ ಆಗೋವರೆಗೂ ಅದು ಅವ್ರ ಕೈಲಿರುತ್ತೆ. ಇನ್ನೇನು ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ಎಲ್ಲರಿಗೂ ಪ್ರದರ್ಶನ ಕಾಣುತ್ತೆ, ಸಿನಿಮಾನ ಯಾವ ಮಟ್ಟಕ್ಕೆ ಕನ್ನಡಿಗರು ಸ್ವೀಕರಿಸ್ತಾರೆ ಕಾಣಬೇಕು. ಈಗಾಗಲೇ ಒಂದು ಸಣ್ಣ ಜಲಕ್ ಮೂಲಕ ಸಿನಿಮಾದ ಕುತೂಹಲನ ಹೆಚ್ಚಿಸಿರ್ತಕ್ಕಂತಹ ನಿರ್ದೇಶಕ ಅರ್ಜುನ್ ಟ್ರೈಲರ್ನಲ್ಲಿ ಬೇರೆ ರೀತಿಯಾದಂತಹ ಒಂದು ಪವಾಡನೇ ಕಟ್ಟಿಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ.
ಆಗಸ್ಟ್ 4ಕ್ಕೆ ಕನ್ನಡಿಗರಿಗೆ ಮೊದಲೇ ಈ ಚಿತ್ರದ ಟ್ರೈಲರ್ ಉಣಬಡಿಸ್ತಾ ಇದ್ದಾರೆ. ಆಗಸ್ಟ್ 5ರಂದು ಮುಂಬೈನಲ್ಲಿ ದೊಡ್ಡ ಮಟ್ಟದ ಪ್ರೆಸ್ ಮೀಟ್ ಮೂಲಕ ಅಲ್ಲಿ ಲಾಂಚ್ ಆಗ್ತಾಯಿದೆ ಮಾರ್ಟಿನ್. ಸೊ ಮಾರ್ಟಿನ್ ಕನ್ನಡ ಚಿತ್ರರಂಗದ ಮಟ್ಟಿಗೆ ಸದ್ಯ ಚಾಲ್ತಿಯಲ್ಲಿರ್ತಕ್ಕಂಥ ಸಿನಿಮಾ ಮತ್ತು ಸಾಕಷ್ಟು ನಿರೀಕ್ಷೆ ಕುತೂಹಲನ ಮೂಡಿಸಿದೆ. ಇದುವರೆಗೂ ಸಿನಿಮಾದ ಅಂತೆ ಕಂತೆಗಳು ಏನೇ ಬಂದರೂ ಕೂಡ ಸಿನಿಮಾಗಾಗಿಯೇ ನಾವು ಕೆಲಸ ಮಾಡಿದ್ದೀವಿ ಅಂಥೇಳಿ ನಿರ್ಮಾಪಕರು ಹೇಳಿದರು. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದವು, ಆದರೆ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿಟ್ಟಂತಹ ನಿರ್ಮಾಪಕರು ಯಾವುದೇ ಕಾರಣಕ್ಕೂ ತಮ್ಮ ತಂಡವನ್ನು ಬಿಟ್ಕೊಟ್ಟಿಲ್ಲ. ಹಾಗೆಯೇ ನಿರ್ದೇಶಕರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿಬಂದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಆರೋಪ ಸರಿಯಲ್ಲ, ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಅನ್ನೋ ರೀತಿಯಾಗಿ ಮಾತಾಡಿದರು. ಅಂದರೆ ನಾನು ಸರಿ ಇದ್ದೀನಿ, ಹಾಗೆ ನಾನು ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಅರ್ಜುನ್ ಕೂಡ ಹೇಳಿಕೆ ನೀಡಿದರು. ಅದು ಏನೇ ಇರಲಿ, ಒಂದು ಸಿನಿಮಾ ಸಕ್ಸಸ್ ಆದರೆ ಈ ಎಲ್ಲ ಸಣ್ಣ ಪುಟ್ಟ ಆರೋಪಗಳು ಸೈಡ್ ಆಗ್ತವೆ. ಅಂಥದ್ದೊಂದು ದೊಡ್ಡ ಯಶಸ್ಸು ಮಾರ್ಟಿನ್ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ.